ಊರಿನಲ್ಲಿ ಒಂದು ಹಾಸ್ಪಿಟಲ್ ಇತ್ತು. ನಿಜ ಹೇಳಬೇಕು ಅಂದ್ರೆ ಅದು ಒಂದು ಭೂತದ ಹಾಸ್ಪಿಟಲ್ ಆಗಿತ್ತು. ಅಲ್ಲಿನ ಡಾಕ್ಟರ್ ನರ್ಸ್ಗಳು ಎಲ್ಲರೂ ಭೂತಗಳಾಗಿದ್ರು. ಅವರು ಹಾಸ್ಪಿಟಲ್ನಲ್ಲಿ ಬರೋ ಪೇಷಂಟ್ಗಳಿಗೆ ಚಿಕಿತ್ಸೆ ಕೊಡೋ ರೂಪದಲ್ಲಿ ಅವ್ರನ್ನ ಆಪರೇಷನ್ ಥಿಯೇಟರ್ ಒಳಗೆ ಕರ್ಕೊಂಡು ಹೋಗ್ತಿದ್ರು ಮತ್ತೆ ಅವರನ್ನ ಸಾಯಿಸಿ ಅವರ ಹೃದಯನ ತಿನ್ಬಿಡ್ತಿದ್ರು. ನೀವು ಇವರನ್ನ ಹಾಸ್ಪಿಟಲ್ ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದ್ದೀರಾ. ನೀವೇನು ಚಿಂತೆ ಮಾಡಬೇಡಿ, ನಮ್ಮ ಡಾಕ್ಟರ್ ಇವರನ್ನ ಬೇಗ ಸರಿ ಮಾಡ್ತಾರೆ. ಇದನ್ನ ಹೇಳಿ ವಾರ್ಡ್ ಬಾಯ್ ಗಾಯಗೊಂಡಿರೋ ವ್ಯಕ್ತಿನ ಒಳಗಡೆ ಕರ್ಕೊಂಡು ಹೋದ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ವಾರ್ಡ್ ಬಾಯ್ ಆಚೆ ಬಂದ ಮತ್ತೆ ಹೇಳ್ದ, ಕ್ಷಮಿಸ್ಬಿಡಿ, ನೀವು ಯಾರನ್ನ ಕರ್ಕೊಂಡು ಬಂದಿದ್ರೋ ಅವರು ಉಳಿಲಿಲ್ಲ. ಆದ್ರೆ ಅವ್ರಿಗೆ ಬರೀ ಕಾಲಿಗೆ ಮಾತ್ರ ಏಟಾಗಿತ್ತು. ಕಾಲಿಗೆ ಏಟ್ ಬಿದ್ರೆ ಹೇಗಪ್ಪ ಸಾಯ್ತಾರೆ ಗೊತ್ತಿಲ್ಲ. ಆದ್ರೆ ಡಾಕ್ಟರ್ ಅಂತೂ ಅವರನ್ನ ಉಳಿಸ್ಕೊಳ್ಳೋಂತ ಎಲ್ಲ ಪ್ರಯತ್ನನೂ ಮಾಡಿದ್ರು. ವಾರ್ಡ್ ಬಾಯ್ ಹೇಳಿದ್ದನ್ನ ಕೇಳಿ ಆ ಇಬ್ರು ವ್ಯಕ್ತಿಗಳು ಅಲ್ಲಿಂದ ಹೊರಟೋದ್ರು ಮತ್ತೆ ವಾರ್ಡ್ ಬಾಯ್ ಆಪರೇಷನ್ ಥಿಯೇಟರ್ ಒಳಗಡೆ ಬಂದ. ಡಾಕ್ಟರ್, ನಾನು ಆ ವ್ಯಕ್ತಿಗಳನ್ನ ಕಳಿಸ್ಬಿಟ್ಟೆ, ನಾವೀಗ ಇದನ್ನ ಆರಾಮಾಗಿ ತಿನ್ಬಹುದು. ಹೀಗೆ ಜನಗಳು ಯಾವಾಗ್ಲೂ ಇಲ್ಲಿ ಚಿಕಿತ್ಸೆಗೆ ಬರಬೇಕು. ನಾವು ಅವರ ಹೃದಯವನ್ನ ಕಿತ್ಕೊಂಡು ತಿಂತ ಪಾರ್ಟಿ ಮಾಡಬೇಕು. ಬಹಳ ತಿಂಗಳವರೆಗೆ ಇದೇ ರೀತಿ ಆಗ್ತಾ ಇತ್ತು. ಮತ್ತೆ ಒಂದಿನ ಮೋಹಿತ್ ಅನ್ನೋ ವ್ಯಕ್ತಿ ತನ್ನ ತಂದೆಯನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದ. ಡಾಕ್ಟರ್, ನನ್ನ ತಂದೆಯ ಹೃದಯ ನೋವಾಗ್ತಾ ಇದೆ, ದಯವಿಟ್ಟು ಇವ್ರಿಗೆ ಬೇಗ ಚಿಕಿತ್ಸೆ ಕೊಡಿ. ನನಗನ್ಸುತ್ತೆ ಇವ್ರಿಗೆ ಆದಷ್ಟು ಬೇಗ ಆಪರೇಷನ್ ಮಾಡ್ಬೇಕು ಅಂತ. ಆಪರೇಷನ್? ಆದ್ರೆ ಇವ್ರಿಗೆ ಮಾಮೂಲಿ ಆದಂತಹ ಎದೆ ನೋವು ಅಷ್ಟೇ. ಎದೆಯಲ್ಲಿ ಮಾಮೂಲಿ ನೋವೇನೂ ಇರೋದಿಲ್ಲ. ನೀವು ಇಲ್ಲೇ ಕಾಯ್ತಾ ಇರಿ, ನಾನು ಈಗ್ಲೇ ಇವ್ರನ್ನ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನ ಕೊಡ್ತೀನಿ. ವಾರ್ಡ್ ಬಾಯ್ ಮತ್ತು ಡಾಕ್ಟರ್ ಮೋಹಿತ್ನ ತಂದೆಯನ್ನ ಆಪರೇಷನ್ ಥಿಯೇಟರ್ ಒಳಗೆ ಕರ್ಕೊಂಡು ಹೋದ್ರು. ಮತ್ತೆ ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಮತ್ತೆ ವಾರ್ಡ್ ಬಾಯ್ ಮೋಹಿತ್ ಹತ್ರ ಬರ್ತಾರೆ ಮತ್ತೆ ಹೇಳ್ತಾರೆ, ಕ್ಷಮಿಸ್ಬಿಡಿ, ನಿಮ್ಮ ತಂದೆಯವರನ್ನ ಉಳಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಏನು? ಆದ್ರೆ ಅವ್ರಿಗೆ ಮಾಮೂಲಿ ನೋವಿತ್ತಷ್ಟೇ. ನಾನ್ ನಿಮ್ಗೆ ಮೊದ್ಲೇ ಹೇಳಿದ್ದೆ, ಎದೆಯ ನೋವು ಯಾವುದೇ ಮಾಮೂಲಿ ಆಗಿರೋದಿಲ್ಲ. ಆದ್ರೆ ನೀವು ನಂಬ್ಲಿಲ್ಲ. ಮೋಹಿತ್ ತನ್ನ ತಂದೆಯ ಶವನ ತಗೊಂಡು ಮನೆಗ್ ಬರ್ತಾನೆ. ಆದ್ರೆ ಅವನಿಗೆ ಡಾಕ್ಟರ್ ಹೇಳಿದ ಮಾತುಗಳನ್ನ ತಗೊಳ್ಳೋದಕ್ಕಾಗೋದಿಲ್ಲ. ಇಲ್ಲಿ ಏನೋ ನನಗೆ ಅನುಮಾನ ಬರ್ತಾ ಇದೆ. ನಮ್ಮ ಅಪ್ಪ ಅವರು ಹೀಗ್ ಸಾಯೋದಕ್ ಸಾಧ್ಯ ಇಲ್ಲ, ಖಂಡಿತ ಇದನ್ನ ಕಂಡು ಹಿಡಿಲೇಬೇಕು. ಇದನ್ನ ಯೋಚನೆ ಮಾಡಿ ಅವನು ಮಾರನೇ ದಿನ ಹಾಸ್ಪಿಟ್ಲಿಗೆ ಬರ್ತಾನೆ ಮತ್ತೆ ಬಂದು ಆಪರೇಷನ್ ಥಿಯೇಟರ್ ಅಲ್ಲಿ ಬಚ್ಚಿಟ್ಕೋತಾನೆ. ಈಗ ನೋಡೋಣ ಈ ಡಾಕ್ಟರ್ ಹೇಗ್ ಆಪರೇಷನ್ ಮಾಡ್ತಾನೆ ಅಂತ. ಸ್ವಲ್ಪ ಹೊತ್ತಿನ ನಂತರ ಡಾಕ್ಟರ್, ವಾರ್ಡ್ ಬಾಯ್ ಮತ್ತೆ ನರ್ಸ್ಗಳು ಒಬ್ಬ ಪೇಷಂಟ್ ಜೊತೆ ಒಳಗ್ ಬರ್ತಾರೆ. ಸರಿ, ಈಗ ಇವರ ಚಿಕಿತ್ಸೆನ ಶುರು ಮಾಡೋಣ. ಡಾಕ್ಟರ್ ಈ ರೀತಿ ಹೇಳ್ತಿದ್ದಾಗೆ ಎಲ್ಲರೂ ತಮ್ಮ ಭೂತದ ರೂಪಕ್ಕೆ ವಾಪಸ್ ಬರ್ತಾರೆ. ಇದನ್ನ ನೋಡ್ತಿದ್ದ ಹಾಗೆ ಮೋಹಿತ್ ನಡ್ಗಕ್ ಶುರು ಮಾಡ್ತಾನೆ. ಇವರೆಲ್ಲ ಭೂತಗಳು, ಅಯ್ಯೋ. ಸರಿ, ಬೇಗ ಹೃದಯವನ್ನ ತಗೊಳ್ಳೋಣ. ನನಗೆ ಮನುಷ್ಯರ ಹೃದಯ ಆದ್ರೆ ತುಂಬಾ ಇಷ್ಟ, ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪ ನಮಗೂ ಕೊಡಿ ಡಾಕ್ಟರ್ ಸಾಹೇಬ್ರೇ. ತಗೋ, ನೀನು ತಿನ್ನು ಮತ್ ನೀನು ಕೂಡ. ಭೂತಗಳು ಮನುಷ್ಯರ ಹೃದಯವನ್ನ ತಿಂತಾ ಇರೋದನ್ನ ನೋಡಿ ಮೋಹಿತ್ಗೆ ವಾಂತಿ ಬರುತ್ತೆ. ಮತ್ತೆ ಭೂತಗಳು ಅವನನ್ನ ನೋಡುತ್ತವೆ. ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ನನ್ನಿಂದ ತಪ್ಪಾಗೋಯ್ತು, ನಾನು ತಪ್ಪಾಗಿ ಇಲ್ಲಿ ಬಂದ್ಬಿಟ್ಟೆ. ನನ್ನನ್ನ ಹೋಗಕ್ ಬಿಟ್ಬಿಡಿ. ಸರಿ, ಹೋಗೋ, ನಿನ್ನ ಹೃದಯನ ನನಗೆ ಕೊಟ್ಟು ಹೋಗು. ನಿನ್ನ ಹೋಗೋದಕ್ ಬಿಟ್ರೆ ನಿನ್ಗೆ ಒಂದು ಹೃದಯದ ಬದಲಾಗಿ ಎರಡನ್ನ ತಂದ್ಕೊಡ್ತೀನಿ. ಏನು, ಎರಡ್ ಹೃದಯನ? ಹೌದು, ಎರಡು ಹೃದಯ ನಿನಗೋಸ್ಕರ ತಗೊಂಡ್ ಬಂದ್ ಕೊಡ್ತೀನಿ. ಒಂದ್ರ ಬದ್ಲಾಗಿ ಎರಡು. ಸರಿ, ಆದ್ರೆ ನೆನಪಿರ್ಲಿ, ನೀನ್ ನಾಳೆ ಬರ್ಲಿಲ್ಲ ಅಂದ್ರೆ. ಇಲ್ಲ ಇಲ್ಲ, ನಾಳೆ ಖಂಡಿತ ಬರ್ತೀನಿ. ಈ ರೀತಿ ಹೇಳಿ ಮೋಹಿತ್ ತನ್ನ ಪ್ರಾಣ ಉಳಿಸ್ಕೊಂಡು ಹಾಸ್ಪಿಟಲ್ ನಿಂದ ಆಚೆ ಓಡ್ ಬಂದ. ಹೇಗೋ ನನ್ನ ಜೀವನ ಉಳಿಸ್ಕೊಂಡೆ, ಆದ್ರೆ ನಾಳೆ ಈ ಭೂತಗಳಿಗೆ ಎರಡು ಮನುಷ್ಯರ ದೇಹನ ಎಲ್ಲಿ ತರೋ? ಅವನ್ ಇದನ್ನ ಯೋಚನೆ ಮಾಡ್ತಾ ತನ್ನ ಮನೆ ಕಡೆ ಹೊರಟಿದ್ದ. ಆಗ ಅವನು ಮುಂದೆ ಇರೋ ಗೋಡೆ ಮೇಲೆ ಒಂದು ಪ್ರಕಟಣೆಯನ್ನ ನೋಡ್ದ. ಕೇರಳದ ಮಾಂತ್ರಿಕ ಯಾವುದೇ ರೀತಿಯ ಭೂತ ಪ್ರೇತಗಳಿಂದ ಮುಕ್ತಿಯನ್ನು ಕೊಡಿಸುತ್ತಾರೆ. ಒಂದ್ಸಲ ಈ ಮಂತ್ರವಾದಿನ ಭೇಟಿಯಾಗೋಣ. ಮೋಹಿತ್ ಮಾಂತ್ರಿಕನ ಹತ್ರ ಹೋದ ಮತ್ತೆ ಮಾಂತ್ರಿಕನಿಗೆ ಎಲ್ಲಾ ವಿಷಯ ಹೇಳ್ದ. ಚಿಂತ ಮಾಡಬೇಡ ಮಗು,
ನೀನು ಯೋಚನೆ ಮಾಡಬೇಡ, ನೋಡ್ತಾ ಇರೋ ಎಲ್ಲ ಹೆಂಗ ಸಮಾಳಿಸ್ತೀನಿ ಅಂತ. ಸರಿನಾ? ಮಾರನೇ ದಿನ ಮೋಹಿತ್ ಭೂತಗಳ ಹಾಸ್ಪಿಟಲ್ಗೆ ಬಂದ. ನೀನು ಹೇಳಿದ್ದೆ ತಾನೆ ಇಬ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ. ಎಲ್ಲಿ ಎಲ್ಲಿ ಇಬ್ರು? ಬೇಗ ಹೇಳು, ನಮ್ಗೆ ತುಂಬಾ ಹಶವಾಗ್ತಾ ಇದೆ. ಹೌದು ಹೌದು, ಬೇಗ ಹೇಳು, ತುಂಬಾ ಹಶವಾಗ್ತಿದೆ. ಇಬ್ರು ಮನುಷ್ಯರನ್ನಲ್ಲ, ನಾನು ನಿನಗೋಸ್ಕರ ಒಬ್ಬ ಶಕ್ತಿಶಾಲಿ ಮಂತ್ರವಾದಿನ ಕರ್ಕೊಂಡ್ ಬಂದಿದ್ದೀನಿ. ನೀವಣ ನಾಲ್ಕು ಭೂತಗಳ ಮಂತ್ರವಾದಿ? ನೀ ನಮ್ ಜೊತೆ ಚೀಟಿಂಗ್ ಮಾಡಿದೀಯಾ? ಚೀಟಿಂಗಾ? ನೀವು ಮನುಷ್ಯರಿಗೆ ಚೀಟ್ ಮಾಡೋದು? ಮನುಷ್ಯರಿಗೆ ಚಿಕಿತ್ಸೆ ಕೊಡೋ ನೆಪದಲ್ಲಿ ಅವರ ಹೃದಯವನ್ನ ತಿಂದು ಅವರನ್ನ ಕೊಲ್ತಾ ಇದ್ದೀರಾ. ಆಗ ಮಾಂತ್ರಿಕ ಒಂದು ಬಲಶಾಲಿ ಮಂತ್ರವನ್ನ ಹೇಳೋಕ್ ಶುರು ಮಾಡ್ದ. ಅಂತ್ರ ಮಂತ್ರ ತಂತ್ರ, ನಾಲ್ಕು ಭೂತಗಳು ಬಾಟಲಿನಲ್ಲಿ ಬಂಧಿ ಬಂಧಿ ಬಂಧಿ. ಈ ರೀತಿ ಮಾಂತ್ರಿಕನ ಸಹಾಯದಿಂದ ಮೋಹಿತ್ ತನ್ನ ತಂದೆಯ ಸೇಡನ್ನ ತೀರಿಸ್ಕೋತಾನೆ. ಮತ್ತೆ ಆ ನಾಲ್ಕು ಜನರನ್ನ ಹಿಡಿದು ಭೂತಗಳ ಹಾಸ್ಪಿಟಲ್ನ ಕೂಡ ಶಾಶ್ವತವಾಗಿ ಮುಚ್ಚಿಸ್ತಾನೆ.